ಸಮಾಚಾರದಲ್ಲಿ ಮೊದಲ ಪ್ರಮುಖ ಸುದ್ದಿ, ಅದು ಬಳ್ಳಾರಿ ಜಿಲ್ಲೆಯ ಸುದ್ದಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುದಾನ ಕದನ ಏನಿದೆ ಅದು ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸರ್ಕಾರದ ವಿರುದ್ಧವೇ ಈಗ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುದಾನ ಕದನ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅಸಮಾಧಾನಗೊಂಡಿದ್ದಾರೆ. KKRDB ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕ ಗವಿಯಪ್ಪ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಹೊಸಪೇಟೆ ಶಾಸಕ ಗವಿಯಪ್ಪ. KKRDBಯಿಂದ ವಿಜಯನಗರ ಜಿಲ್ಲೆಗೆ 348 ಕೋಟಿ ಅನುದಾನ ಬರಬೇಕು, ಬೇರೆ ಬೇರೆ ಕ್ಷೇತ್ರಗಳಿಗೆ 60-70 ಕೋಟಿ ಅನುದಾನ. ಜಿಲ್ಲಾ ಕೇಂದ್ರ ಹೊಸಪೇಟೆಗೆ ಕೇವಲ 22 ಕೋಟಿ ಹಣ ಬಿಡುಗಡೆಯಾಗಿದೆ. ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ 12 ಕೋಟಿ, ಇನ್ನು ಇತರೆ 8 ಕೋಟಿ ಅನುದಾನ ರಿಲೀಸ್ ಆಗಿದೆ. ಇಷ್ಟು ಹಣದಲ್ಲಿ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಕ್ಕಾಗತ್ತೆ? ಜಿಲ್ಲಾ ಅಭಿವೃದ್ಧಿಗೆ ಅಂತ 25% ಅನುದಾನ ಮೀಸಲಿಡಬೇಕು. ಜಿಲ್ಲಾ ಕೇಂದ್ರ ಹೊಸಪೇಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದಲೇ ಅನ್ಯಾಯ ಆಗ್ತಾ ಇದೆ ಅಂತ HR ಗವಿಯಪ್ಪ ಆಕ್ರೋಶಗೊಂಡಿದ್ದಾರೆ. ಅದು ಸಚಿವ ಜಮೀರ್ ವಿರುದ್ಧ ಹೊಸಪೇಟೆ ಶಾಸಕ ಗವಿಯಪ್ಪ ಅಸಮಾಧಾನಗೊಂಡಿರುವಂತಹ ಪರಿ ಇದು. KKRDB ಅನುದಾನ ಹಂಚಿಕೆಯಲ್ಲಿ ಜಿಲ್ಲೆಗೆ ತಾರತಮ್ಯ ಆಗ್ತಾ ಇದೆ ಅಂತ ಅಸಮಾಧಾನಗೊಂಡಿದ್ದಾರೆ. ಜಿಲ್ಲಾ ಕೇಂದ್ರ ಹೊಸಪೇಟೆಗೆ ಕೇವಲ ಹಣ ಬಿಡುಗಡೆ ಆಗಿರೋದು 22 ಕೋಟಿ, 12 ಕೋಟಿ ಜಿಲ್ಲಾಸ್ಪತ್ರೆ ಕಟ್ಟಡಕ್ಕಾದರೆ ಇನ್ನು 8 ಕೋಟಿ ಇನ್ನಿತರೆ ಕ್ಷೇತ್ರದ ಅಭಿವೃದ್ಧಿಗೆ. ಇಷ್ಟು ಹಣದಲ್ಲಿ ಏನು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜಿಲ್ಲಾ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ರಾಗ್ಲಿ ನನ್ನ ಕ್ಷೇತ್ರದ ಜನಕ್ಕೆ ನನ್ಗೆ ಹಣ ಇಲ್ದಂಗಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಜನ ಖರ್ಚು ಮಾಡ್ಲಿಕ್ಕೆ ಅಟ್ಲೀಸ್ಟ್ ನನಗೊಂದು ಬಜೆಟ್ ಬೇಕು. ಅಟ್ಲೀಸ್ಟ್ ನಾನು ಕೊಟ್ಟಿರೋದು ಎಲ್ಲ ಒಂದು 120 ಕೋಟಿನಲ್ಲಿ ಒಂದು 25% ಅಂದ್ರೆ 30 ಕೋಟಿ ಜಿಲ್ಲಾಗೆ ತೆಗೆದಿಟ್ಟು ಜಿಲ್ಲಾ ಮಂತ್ರಿನೇ ಮಾಡ್ಲಿ ಅದೆಲ್ಲ ಕೆಲಸಗಳು, ಬೇಡ ನಂಗೆ, ನಾನು ಇಂಟರ್ಫಿಯರ್ ಆಗಲ್ಲ. ಇನ್ನು ಉಳಿಕಿದ್ದು ಏನು 90 ಕೋಟಿ ಇದೆ, 90 ಕೋಟಿನಲ್ಲಿ ನಮಗೆಲ್ಲ ಒಂದು 20-30 ಕೋಟಿ ಕೊಟ್ಟರೆ ನನಗೊಂದು 30 ಕೋಟಿ ಸಿಕ್ಕಂಗಾಗುತ್ತೆ. ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ, ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆಗಿನ 70-80 ಕೋಟಿ ಸಿಗ್ತಾ ಇದೆ, ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗ್ಬೇಕು. ಅದು ಕೂಡ ಇಲ್ದಂಗೆ ಬರೀ 10 ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಇನ್ನ ಅದು ಹೇಗೆ? ಸರ್ಕಾರದಿಂದ ಅನುದಾನ ಸಿಗದಿದ್ದಕ್ಕೆ ಹೊಸಪೇಟೆ ಶಾಸಕ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಗವಿಯಪ್ಪ. ಇವರ ಈ ಮಾತಿಗೆ ಗೃಹ ಸಚಿವ ಪರಮೇಶ್ವರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಗವಿಯಪ್ಪ ಯಾವ ಮಾಹಿತಿಯನ್ನು ಇಟ್ಕೊಂಡು ಮಾತಾಡಿದ್ದಾರೆ ಗೊತ್ತಿಲ್ಲ. KKRDBಯಿಂದ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆಗಿದೆ, KKRDBಯಲ್ಲಿ ಅನುದಾನ ಸಮಸ್ಯೆ ಇಲ್ಲ ಅಂತ ಗೃಹ ಸಚಿವರು ಮಾತಾಡಿದ್ದಾರೆ, ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಶಾಸಕರ ಮಾತಿಗೆ. ಈ ಬಗ್ಗೆ ಗವಿಯಪ್ಪಗೆ ಮಾಹಿತಿ ಇದೆಯೋ ಇಲ್ವೋ ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಆ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಾಸಕರ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅದಕ್ಕೆ ಸಭೆನೂ ಮಾಡಿದ್ದಾರೆ. ಅಜಯ್ ಸಿಂಗ್ ಅವರ ಅಧ್ಯಕ್ಷರಿದ್ದಾರೆ, ಆ ಅಧ್ಯಕ್ಷತೆಯಲ್ಲಿ ಅವರು ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ. ಬೇರೆ ಬೇರೆ ಶಾಸಕರು ಗೊತ್ತಿಲ್ಲ ನನಗೆ, ಆದರೆ ಈಗ ಅದ್ರ KKRDದು ಒಂದು ಪ್ರತ್ಯೇಕವಾಗಿ ಸಭೆ ಮಾಡಿ ಅದಕ್ಕೆ ಏನು ಅಲೊಕೇಶನ್ ಮಾಡಿದ್ರು ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಅದು ಅವರಿಗೆ ಕಮ್ಯುನಿಕೇಟ್ ಆಗಿದೆಯೋ. ಇನ್ನು ಅನುದಾನಕ್ಕಾಗಿ ಶಾಸಕರ ನಡುವೆ ನಡೀತಾ ಇರುವಂತಹ ದಂಗಲ್ ಈಗ ಕೈಯನ್ನ ಅಂದ್ರೆ ಕಾಂಗ್ರೆಸ್ ನಾಯಕರನ್ನ ಕುಟ್ಟಿದ್ದಾರೆ JDS ನಾಯಕರು. ಶಾಸಕ ಗವಿಯಪ್ಪ ಅನುದಾನ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ. ಅನುದಾನ ನೀಡದೇ ಇರೋದು ಸರ್ಕಾರದ ದಿವಾಳಿತನಕ್ಕೆ ಸಾಕ್ಷಿ. ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ JDS ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ವಿಜಯನಗರ ಜಿಲ್ಲೆಯಲ್ಲಿ 10 ಕೋಟಿ ಮಾತ್ರ ಅನುದಾನ ಕೊಡಲಾಗಿದೆ. ಹಿಂದಿನ ಸರ್ಕಾರ ವಿಜಯನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿದೆ, ಈ ಬಾರಿ ಅನುದಾನ ಸಿಗದೆ ಕ್ಷೇತ್ರದಲ್ಲಿ ಸಮಸ್ಯೆಗಳು ಹೆಚ್ಚಾಗಿವೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ CM ಹೆಣಗಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರೇ ಅನುದಾನಕ್ಕಾಗಿ ಕಣ್ಣೀರಿಡ್ತಿದ್ದಾರೆ. ಸರ್ಕಾರದ ವಿರುದ್ಧ JDSನ ಆಕ್ರೋಶ, ಆ ಆಕ್ರೋಶವನ್ನ ಟ್ವೀಟ್ನ ಮುಖಾಂತರವಾಗಿ ವ್ಯಕ್ತಪಡಿಸಿದೆ JDS.
ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗವಿಯಪ್ಪ ಅವರ ಆಕ್ರೋಶದ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಇದು JDSನವರು ಅಥವಾ BJP ಶಾಸಕರು ಮಾತನಾಡಿರೋದಲ್ಲ, ಕಾಂಗ್ರೆಸ್ ನಾಯಕರ ಮಾತೇ ಆಗಿರೋದ್ರಿಂದ. ಸೊ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಗ್ಯಾರಂಟಿಗಳಿಗೆ ಹಣವನ್ನು ಹಂಚೋದಕ್ಕೆ ಹೆಣಗಾಡ್ತಾ ಇದೆ ಅಂತ ಏನು ವಿಪಕ್ಷಗಳು ಮಾತಾಡ್ತಾ ಇದ್ದಾರೆ. ಶಾಸಕರ ಈ ಮಾತು ಪುಷ್ಟಿ ಕೊಡುವಂತಿದೆ ಇದು? ಹೌದು ಅರುಣ್, ಇದು ಅಕ್ಷರಶಃ ಸತ್ಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಕೇವಲ ಈವರೆಗೂ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ಶಾಸಕರು ಈ ಮಾತನ್ನ ಹೇಳ್ತಿದ್ರು, ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚು ಅನುದಾನ ಸಿಗ್ತಾ ಇಲ್ಲ ಅಂತ ಮಾತನ್ನ ಹೇಳ್ತಿದ್ರು. ಇದೀಗ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ, ಅದು ಹೊಸ ಜಿಲ್ಲೆ ಆಗಿದೆ, ನಮ್ಮ ಜಿಲ್ಲೆಗೆ ಬರಬೇಕಂತ ಅನುದಾನ ಬರ್ತಿಲ್ಲ, ಜಿಲ್ಲಾ ಕೇಂದ್ರಕ್ಕೆ ಬಂದ ಅನುದಾನ ಹಂಚಿಕೆಯಲ್ಲೂ ಕೂಡ ಕೇಂದ್ರ ಸ್ಥಾನ ಆಗಿರ್ತಕ್ಕಂತ ಹೊಸಪೇಟೆ ಕ್ಷೇತ್ರಕ್ಕೆ ಯಾವುದೇ ರೀತಿಯಂತ ಅನುದಾನ ಬಂದಿಲ್ಲ. ಈಗಾದ್ರೆ ನಾನು ಜನರ ಬಳಿ ಹೇಗೆ ಹೋಗೋದು, ಜನರಿಗೆ ಹೇಗೆ ಮುಖ ತೋರಿಸ್ಕೊಂಡು ಓಡಾಡೋದು ಅನ್ನಂತ ಮಾತನ್ನು ನೇರವಾಗಿ ಗವಿಯಪ್ಪ ಅವರು ಹೇಳುವ ಮೂಲಕ ಎಲ್ಲ ಒಂದ್ ಕಡೆ ಸರ್ಕಾರದ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಅನುದಾನ ತಾರತಮ್ಯ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅನುದಾನ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರ ಬಳಿ ಹೋದಾಗ ಏನಾದ್ರೂ ಒಂದು ಕೇಳಿದಾಗ ನಾನು ಅವ್ರಿಗೆ ವಾಗ್ವಾದವನ್ನು ಕೂಡ ಮಾಡೋಕ್ಕಾಗೋದಿಲ್ಲ ಮತ್ತು ವಾಗ್ದಾನ ನೀಡಲು ಕೂಡ ಆಗೋದಿಲ್ಲ. ಇಂಥ ಸಮಯದಲ್ಲಿ ನಾವು ಹೊರಗಡೆ ಹೇಗೆ ಓಡಾಟ ಮಾಡಬೇಕು ಅನ್ನೋಂಥ ಮಾತನ್ನು ನೇರವಾಗಿ ಹೇಳುವ ಮೂಲಕ ಎಲ್ಲ ಒಂದ್ ಕಡೆ ಸರ್ಕಾರದ ವಿರುದ್ಧವೇ ಅಸಮಾಧಾನವನ್ನು ತೋಡಿಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ ಅರುಣ್. ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಗ್ಯಾರಂಟಿಗಾಗಿ ಬೇರೆ ಬೇರೆ ಅನುದಾನಗಳನ್ನು ಬಳಸುವ ಮೂಲಕ ನೇರವಾಗಿ ಶಾಸಕರಿಗೆ ಪ್ರತಿ ವರ್ಷದಂತೆ ವಾಡಿಕೆ ಪ್ರಕಾರ ಬರ್ತಕ್ಕಂತ ಅನುದಾನ ಯಾವುದು ಕೂಡ ಬರ್ತಾ ಇಲ್ಲ ಅನ್ನೋದನ್ನ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಇಲ್ಲಿ ಹೇಳ್ಬೋದಾಗಿದೆ ಅರುಣ್. ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.